ಹಲೋ ಗೈಸ್, RCB ಹೊಸ ತಂಡದ ಬಗ್ಗೆ ಯೂನಿವರ್ಸ್ ಬಾಸ್ ಕ್ರಿಶ್ ಗೇಲ್ ಅವರು ಏನು ಮಾತಾಡಿದ್ದಾರೆ, ಜಿಯೋ ಸಿನಿಮಾದಲ್ಲಿ RCB ತಂಡದ ಬಗ್ಗೆ ಅನಾಲಿಸಿಸ್ ಕೂಡ ಮಾಡಿದ್ದಾರೆ. ನೋಡ್ಬೋದು ವೀಕ್ಷಕರೇ, ಯೂನಿವರ್ಸ್ ಬಾಸ್ ಕ್ರಿಶ್ ಗೇಲ್ ಅವರು ಮ್ಯಾಚ್ ಸೆಂಟರಲ್ಲಿ RCB ತಂಡದ ಬಗ್ಗೆ ಮಾತಾಡಿರೋ ದೃಶ್ಯಗಳು. ವಿಡಿಯೋ ನಾವು ಹಾಕೋಕ್ಕಾಗೋದಿಲ್ಲ, ಜಿಯೋ ಸಿನಿಮಾದಲ್ಲಿ ವಿಡಿಯೋ ಇದೆ. ಇವರೇನಂತಾರಪ್ಪ ಅಂದರೆ, RCB ತಂಡ ಈ ಸಲ ಬಲಿಷ್ಠವಾಗಿ ಕಾಣಿಸ್ತಿದೆ, ಆದರೆ ಮಿಡಿಲ್ ಆರ್ಡ್ರಲ್ಲಿ ಅಷ್ಟು ಹೇಳ್ಕೊಳ್ಳೋ ರೀತಿ ಪ್ಲೇಯರ್ ಇಲ್ಲ. ಟಾಪ್ ಆರ್ಡ್ರಲ್ಲಿ ವಿರಾಟ್ ಕೊಹ್ಲಿ, ಫ್ಯಾಬ್ ಡು ಪ್ಲಸಿಸ್, ರಜತ್ ಪಾಟೀದಾರ್ ಇದ್ದಾರೆ, ಆದರೆ ಮಿಡಿಲ್ ಆರ್ಡ್ರಲ್ಲಿ ಯಾರೂ ಕೂಡ ಇಲ್ಲ. ಬಿಗ್ ಹಿಟ್ಟರ್ ಇಲ್ಲ, ಮ್ಯಾಕ್ಸ್ವೆಲ್ ಕೂಡ ಇಂಜುರಿಯಿಂದ ಇದೆ. ಈ ಸಲ RCB ತಂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು, ವಿರಾಟ್ ಕೊಹ್ಲಿ ಫ್ಯಾಬ್ ಡು ಪ್ಲಸಿಸ್ ಚೆನ್ನಾಗಿ ಆಡಬೇಕಾಗುತ್ತೆ. ಈ ಸಲ ನಾನು RCB ತಂಡಕ್ಕೆ 10/8 ರೇಟಿಂಗ್ ಕೊಡ್ತೀನಿ. ಮಿಡಿಲ್ ಆರ್ಡರ್ ಇನ್ನೂ ಕೂಡ ಪ್ರಾಬ್ಲಮ್ ಅಲ್ಲಿ ಇದೆ, ಯಾರೂ ಕೂಡ ಬಿಗ್ ನೇಮ್ಸ್ ಇಲ್ಲ. ಮುಂಬರುವ ಪಂದ್ಯಗಳಲ್ಲಿ ಅವರಿಗೆ ಕಷ್ಟ ಆಗುತ್ತೆ. ಬೌಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗು ಸ್ವಲ್ಪ ವೀಕಾಗಿ ಕಾಣಿಸ್ತಿದೆ, ಫಿನಿಷರ್ಸ್ಗಳು ಯಾರೂ ಇಲ್ಲ ಅಂತ ಕೂಡ ಹೇಳಿದ್ದಾರೆ ನಮ್ಮ ಯೂನಿವರ್ಸ್ ಬಾಸ್ ಕ್ರಿಶ್ ಗೇಲ್ ಅವರು. ಮಿಡಿಲ್ ಆರ್ಡರ್ ತುಂಬ ವೀಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮ್ಯಾಕ್ಸ್ವೆಲ್ ಅವರು ಇಂಜುರಿ ಸಮಸ್ಯೆ ಆಗಿರ್ಬೋದು, ಅಥವಾ ಮಿಡಿಲ್ ಆರ್ಡ್ರಲ್ಲಿ ಯಾರೂ ಹೇಳ್ಕೊಳ್ಳೋ ರೀತಿ ಪ್ಲೇಯರ್ಗಳಿಲ್ಲ. ಶಹಬಾಜ್ ಅಹಮದ್, ದಿನೇಶ್ ಕಾರ್ತಿಕ್ ಅವರ ಬ್ಯಾಟಿಂಗು ಕೂಡ ಇವಾಗ ಇದೀಗ ಹೇಳ್ಕೊಳ್ಳೋ ರೀತಿ ಇಲ್ಲ. ಅವ್ರ ಜೊತೆ ಬರ್ತಾರೆ ಮೈಪಾಲ್ ಲೋಮ್ರಾ ಕೂಡ, ಅವರು ಕೂಡ ಹೇಳ್ಕೊಳ್ಳೋ ರೀತಿ ಬಿಗ್ ಹಿಟ್ರ್ ಅಂತ ಇಲ್ಲ, ಕಾನ್ಫಿಡೆಂಟ್ ಕೊಡೋ ಪ್ಲೇಯರ್ ಇಲ್ಲ. ಅದಕ್ಕೆ ಯೂನಿವರ್ಸ್ ಬಾಸ್ ಕ್ರಿಶ್ ಗೇಲ್ ಅವರು ಹೇಳಿದ್ರು, IPL 2023ಅಲ್ಲಿ RCB ತಂಡಕ್ಕೆ ನಾನು 8 ರೇಟಿಂಗ್ ಕೊಡ್ತೀನಿ ಔಟ್ ಆಫ್ 10. ಆಲ್ ದ ಬೆಸ್ಟ್ RCB, ಈ ಒಂದು IPL ಗೆಲ್ಲಕ್ಕೆ ನೋಡಿ ಅಂತ ಯೂನಿವರ್ಸ್ ಬಾಸ್ ಕ್ರಿಶ್ ಗೇಲ್ ಅವರು ಹೇಳಿದ್ದಾರೆ. ಜಿಯೋ ಸಿನಿಮಾದಲ್ಲಿ ವಿಡಿಯೋ ಇದೆ, ಬೇಕಾದ್ರೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ, RCB ಅನಾಲಿಸಿಸ್ ಅಂತ.